ತ್ರಿನಯಿನಿ ಧಾರವಾಹಿಯ ಮೂಲಕ ತಿಲೋತ್ತಮ ಪಾತ್ರದಿಂದ ಖ್ಯಾತಿ ಪಡೆದಿದ್ದ ನಟಿ ಪವಿತ್ರಾ ಜಯರಾಮ್ ನಿಧನರಾಗಿರುವ ವಿಚಾರ ಅನೇಕರಿಗೆ ಶಾಕ್ ನೀಡಿದೆ ತನ್ನ ಅದ್ಭುತ ಅಭಿನಯದಿಂದ ಎಲ್ಲರನ್ನ ಆಕರ್ಷಿಸಿದ ನಟಿ ಪವಿತ್ರಾ ಜಯರಾಮ್ ವಿಧಿವಶರಾದ ವಿಚಾರ ಎಲ್ಲರಿಗೂ ಗೊತ್ತು ನಟಿ ಪವಿತ್ರಾ ಜಯರಾಮ್ ಸಾವಿಗೆ ಕಾರು ಅಪಘಾತ ಕಾರಣ ಎಂದು ಹೇಳಲಾಗಿತ್ತು ಆದರೆ ಇದೀಗ ಈ ಸಾವಿಗೆ ಕಾರಣ ಕಾರ್ ಆಕ್ಸಿಡೆಂಟ್ ಅಲ್ಲ ಎನ್ನಲಾಗ್ತಿದೆ ನಟಿ ಪವಿತ್ರಾ ಜಯರಾಮ್ ಸಾವಿಗೆ ನಿಜವಾದ ಕಾರಣ ಬೇರೆಯೇ ಇದೆ ಎಂಬ ಸುದ್ದಿ ಹರಿದಾಡುತ್ತಿದೆ ಈ ವಿಷಯವನ್ನ ಅವರ ಪತಿ ಚಲ್ಲಾ ಚಂದ್ರಕಾಂತ್ ನೇರವಾಗಿ ಬಹಿರಂಗಪಡಿಸುತ್ತಾರೆ ಭಾನುವಾರ ಅಂದರೆ ಮೇ ಹನ್ನೆರಡರಂದು ಪವಿತ್ರಾ ಜಯರಾಮ್ ನಿಧನರಾಗಿದ್ದಾರೆ ಮೆಹಬೂಬ್ ನಗರ ಜಿಲ್ಲೆಯ ಭೂತ್ಪುರ್ ಪುರಸಭೆ ವ್ಯಾಪ್ತಿಯ ಶೇರಿಪಲ್ಲಿ ಗ್ರಾಮದ ಬಳಿ ಆಕೆ ಪ್ರಯಾಣಿಸುತ್ತಿದ್ದ ಕಾರು ಪಟ್ಟಿಯಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಈ ರಸ್ತೆ ಅಪಘಾತದಲ್ಲಿ ನಟಿ ಪವಿತ್ರಾ ಜಯರಾಮ್ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ ಆದರೆ ಇತ್ತೀಚೆಗೆ ಅವರ ಪತಿ ಚಲ್ಲಾ ಚಂದ್ರಕಾಂತ್ ತಮ್ಮ ಪತ್ನಿ ನಟಿ ಪವಿತ್ರ ಸಾವಿನ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಕಾರಿನಲ್ಲಿ ನಾಲ್ಕು ಜನರು ಇದ್ದವು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುತ್ತಿದ್ದವು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಗಳೂರಿನಿಂದ ಹೊರಟವು ಸಂಜೆ ಆರು ಮೂವತ್ತಕ್ಕೆ ಮಳೆ ಶುರುವಾಯಿತು ಈ ವೇಳೆ ಟ್ರಾಫಿಕ್ ಜಾಮ್ನಲ್ಲಿ ಮೂರು ಗಂಟೆ ಜಾಮ್ ಸಿಲುಕಿಕೊಂಡೆವು ಏಯ್ಟಿ ಫೀಟ್ ರೋಡ್ ನಲ್ಲಿ ಹೋಗುತ್ತಿದ್ದೆವು ಈ ವೇಳೆ ಬಸ್ ಒಂದು ಓವರ್ಟೇಕ್ ಮಾಡುವಾಗ ಕಾರಿಗೆ ಟಚ್ ಆಗಿದೆ ಇದರಿಂದ ಗಾಬರಿಗೊಂಡ ಡ್ರೈವರ್ ಸ್ಟೇರಿಂಗ್ನ ಉಲ್ಟಾ ತಿರುಗಿಸಿದ್ದಾನೆ ಆಗ ಕಾರು ಪಕ್ಕದ ರಸ್ತೆಗೆ ಹೋಗಿ ಎದುರಿನಿಂದ ಬಸ್ ಬರುತ್ತಿತ್ತು ಆ ಬಸ್ ಕೂಡ ಟಚ್ ಆಯಿತು ಎಂದಿದ್ದಾರೆ ಇನ್ನು ಈ ಅವಘಡದಲ್ಲಿ ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ ಅಪಘಾತದಲ್ಲಾದ ಗಾಯಗಳಿಂದ ಪವಿತ್ರ ಸಾವನ್ನಪ್ಪಿಲ್ಲ ಅಪಘಾತದ ರೀತಿ ನೋಡಿ ಆಘಾತವಾಯಿತು ಡ್ರೈವರ್ ಹಾಗೂ ಪವಿತ್ರ ಅಕ್ಕನ ಮಗಳು ಮುಂದೆ ಇದ್ರೂ ಅವರಿಗೆ ಏನೂ ಆಗಿರಲಿಲ್ಲ ನನ್ನ ಕೈಗೆ ತಲೆಗೆ ಪೆಟ್ಟಾಯಿತು ಇದನ್ನು ನೋಡಿದ ಪವಿತ್ರ ಶಾಕ್ ಆದರು ಗಾಬರಿಯಿಂದ ಜೋರಾಗಿ ಉಸಿರು ಎಳೆದುಕೊಂಡರು ಇದು ಸಡನ್ ಸ್ಟ್ರೋಕ್ ಎಂದು ವೈದ್ಯರು ಹೇಳಿದ್ದಾರೆ ರಸ್ತೆ ಅಪಘಾತದಲ್ಲಿ ಯಾವುದೇ ಗಾಯಗಳಿಲ್ಲದೆ ಹೃದಯಾಘಾತದಿಂದ ಪವಿತ್ರ ಸಾವನ್ನಪ್ಪಿರುವುದು ನಿಜಕ್ಕೂ ನೋವಿನ ಸಂಗತಿ ಪತ್ನಿಯ ಸಾವನ್ನ ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದಿದ್ದಾರೆ ಇನ್ನು ದರ್ಶನ್ ಸರ್ ಸಿನಿಮಾದಲ್ಲಿ ನಟಿಸಲು ಪವಿತ್ರ ಅವರಿಗೆ ಆಫರ್ ಬಂದಿತ್ತು ಆ ಸಿನಿಮಾಗೆ ಸಹಿ ಮಾಡಲು ಪವಿತ್ರ ಜೊತೆ ನಾನು ಬೆಂಗಳೂರಿಗೆ ಬಂದಿದ್ದೆ ಆ ಬಳಿಕ ಜಮಿನಿ ಟಿವಿಯಿಂದ ಆಫರ್ ಬಂತು ಹೀಗಾಗಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದೆವು ಎಂದು ಪತಿ ಚಂದು ಅವರು ಮಾಹಿತಿ ನೀಡಿದ್ದಾರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ